ನಮಸ್ತೆ ಎಲ್ಲರಿಗೂ. ಇಲ್ಲಿ ಎರಡು ಸ್ಟೋನ್ ಇದೆ, ಯಾವುದ್ರಾದ್ರು ಒಂದು ಆಯ್ಕೆ ಮಾಡಿ. ವಾಟ್ ಕಮಿಂಗ್ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನೋಡೋಣ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾಟ್ ಕಮಿಂಗ್ ನೆಕ್ಸ್ಟ್ ಇವರ್ ಲೈಫಲ್ಲಿ ನೋಡೋಣ. ಓಕೆ ಓಕೆ ಓಕೆ. ಸೊ ನಿಮಗೆ ಗೊತ್ತಿದೆ, ಗೊತ್ತಿದ್ರೂ ಒಪ್ಕೊಳ್ತಾ ಇಲ್ಲ. ಸೊ ಸ್ವಲ್ಪ ಸಮಸ್ಯೆ ಮಾಡ್ತಾ ಇದೆ. ನಿಮ್ಮ ಇಂಟ್ಯೂಷನ್ನ ನೀವು ಸರಿಯಾಗಿ ಕೇಳ್ತಾ ಇಲ್ಲ. ನಿಮಗೆ ಸಿಕ್ತಿರುವಂಥ ಗೈಡೆನ್ಸ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ದಯವಿಟ್ಟು ನಿಮಗೆ ಸಿಕ್ತಿರುವಂಥ ಮಾರ್ಗದರ್ಶನನ ಸದುಪಯೋಗ ಪಡಿಸ್ಕೊಳ್ಳಿ, 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 ಪಡಿಸ್ಕೊಳ್ಳಿ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಬರ್ತಾ ಇದೆ. ಸೊ ಒಬ್ಬ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರ್ ಆಗ್ತಾ ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಾ ಇದೆ, ಫೈನಾನ್ಷಿಯಲ್ ಗ್ರೋತ್ ಆಗ್ತಾ ಇದೆ. ಬಹಳಷ್ಟು ಜನಕ್ಕೆ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇತ್ತು ಇಷ್ಟು ದಿನ, ಅದೆಲ್ಲ ಹೋಗಿ ಸಕ್ಸಸ್, ನಿಮ್ಮ ಫೈನಾನ್ಷಿಯಲಿ ಸಕ್ಸಸ್ ಬರ್ತಾ ಇದೆ. ನಿಮ್ಮ ಸೆವೆಂತ್ ಚಕ್ರ, ಕ್ರೌನ್ ಚಕ್ರದ ಮಾತು ನೀವು ಕೇಳ್ತಾ ಇಲ್ಲ, ಅದನ್ನು ಕೇಳಿ. ಅನ್ಎಕ್ಸ್ಪೆಕ್ಟೆಡ್ ಚೇಂಜ್ ಬರ್ತಾ ಇದೆ. ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ಟ್ರ್ಯಾಪಿಂಗ್ ಎನರ್ಜಿ ಇದೆ. ಕೆಲವ್ರಿಗೆ ಅದು ರಿಲೀಸ್ ಆಗ್ತಾ ಇದೆ, ಕೆಲವ್ರಿಗೆ ಅದು ಇನ್ನೂ ಸ್ವಲ್ಪ ಇದೆ. ಯಾಕೆ ಅಂದರೆ ಇಲ್ಲಿ ಗಾಡೆಸ್ ಆಫ್ ದಿ ಮೂನ್ ರಿವರ್ಸ್ ಬಂದಿದೆ. ಸೊ ನಿಮ್ಮ ಫೆಮಿನೈನ್ ಎನರ್ಜಿನ ರಿಲೀಸ್ ಮಾಡಿ, ನಿಮ್ಮನ್ನು ನೀವು ಟ್ರ್ಯಾಪ್ ಮಾಡ್ಕೊಬೇಡಿ. ಸೊ ರಿಲೀಸ್ ಮಾಡಿ, ನಿಮ್ಮ ಎನರ್ಜಿನ ರಿಲೀಸ್ ಮಾಡಿ. ನಿಮಗೆ ಏನು ಮಾರ್ಗದರ್ಶನ ಕೊಡ್ತಾ ಇದೆ ನಿಮ್ಮ ಆಂತರಿಕ ಮನಸ್ಸು, ಅದನ್ನು ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಯಾ ನಿಮಗೆ ಶ್ರಮ ಹಾಕಿ ಎಷ್ಟೇ ಪ್ರಯತ್ನ ಪಟ್ಟರು ಹಣಕಾಸಿನ ಸಮಸ್ಯೆ ಸರಿ ಹೋಗ್ತಾ ಇಲ್ಲ. ನೀವು ಇಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಿಲ್ಲ ಅಂದರೆ ಎಸ್, ನೀವು ಎಷ್ಟೇ ಕಟ್ ಹಾಕಿದ್ರು ಯಾರು ನಿಮ್ಮನ್ನು, ನಿಮ್ಮ ಫೈನಾನ್ಷಿಯಲಿ ಏನೇ ನೆಗೆಟಿವಿಟಿ ಮಾಡಿದರೂ ಕೂಡ ಅದರಿಂದ ನಿಮಗೆ ರಿಲೀಸ್ ಸಿಗ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಜೊತೆಗೆ ಸ್ವಲ್ಪ ದುಡ್ಡು ಕಾಸನ್ನ ನೋಡಿ ಮಾಡಿ ಖರ್ಚು ಮಾಡಿ, ನಿಮ್ಮ ಬಿಸ್ನೆಸ್ ಸ್ವಲ್ಪ ಬ್ಲಾಕೇಜಸ್ಸಲ್ಲಿ ಇದೆ, ಅದನ್ನು ಕೂಡ ಚಿಂತೆ ಮಾಡಬೇಡಿ. ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಮುಂದುವರಿಸಿದ್ರೆ ಖಂಡಿತ ಅದರಲ್ಲಿ ಯಶಸ್ಸು ಸಿಗುತ್ತೆ. ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ, ನಿಮ್ಮ ಜೀವನಕ್ಕೆ ಆ ವ್ಯಕ್ತಿಯ ಪ್ರಪೋಸಲ್ ಬರುವಂಥ ಸಾಧ್ಯತೆ ಇದೆ. ಸಾಕಷ್ಟು ಯಶಸ್ಸು ನಿಮ್ಮ ಜೀವನಕ್ಕೆ ಕಾಯ್ದಿದೆ, ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಸೊ ವಿಕ್ಟರಿ, ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಕೂಡ ಆಗಬಹುದು. ನಿಮ್ಮ ನಿರ್ಧಾರ, ತಪ್ಪು ನಿರ್ಧಾರದಿಂದ ಇನ್ನಷ್ಟು ಸಮಸ್ಯೆಗೆ ಸಿಕ್ಕಾಕೊಳ್ದಿರಾ. ಒಂದು ಒಳ್ಳೆಯ ನಿರ್ಧಾರ ತಗೊಂಡು ಒಂದು ಒಳ್ಳೆಯ ಫೋಕಸಿಂಗ್ ಎನರ್ಜಿ ಕಡೆ ಗಮನನ ಕೊಡಿ ಅಂತ ಹೇಳ್ತಾ ಇದೆ. ಒಂದು ಗೈಡೆನ್ಸ್ ಕೇಳೋಣ. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತೀರಾ? ಓಕೆ, ಥ್ಯಾಂಕ್ ಯು. ಥಿಂಕಿಂಗ್ ವುಮ್ಯಾನ್, ಅಟ್ಯಾಚ್ಮೆಂಟ್ ಆಗಲೇ ಹೇಳಿದೆ, ನಿಮ್ಮನ್ನು ನೀವು ಕಟ್ಟಾಕ್ಕೊಳ್ಬೇಕಾಗಿರುವಂಥ ಅವಶ್ಯಕತೆ ಇಲ್ಲ, ಅದರಿಂದ ಹೊರಗೆ ಬರುವಂಥ ಪ್ರಯತ್ನನ ಪಡಿ ಅಂತ ಹೇಳ್ತಾ ಇದೆ. ಮುಂದೆ ಜೀವನ ತುಂಬ ಚೆನ್ನಾಗಿದೆ. ಯೋಚನೆ ಮಾಡ್ತಾ ಕೂರುವಂಥ ಸಮಯ ಅಲ್ಲ, ಕಾರ್ಯ ಕೈಗೊಳ್ಳುವಂಥ ಸಮಯ. ಮುನ್ನಡೀರಿ, ಜಸ್ಟ್ ಫೋಕಸ್ ಆನ್ ಯುವರ್ ಫೈನಾನ್ಷಿಯಲ್ ಕೆರಿಯರ್ ಬಗ್ಗೆ ಒಂದು ಒಳ್ಳೆ ಸ್ಟ್ರಾಟರ್ಜಿ ಮಾಡಿ ಮುಂದುವರಿರಿ ಅಂತ ಹೇಳ್ತಾ ಇದೆ. ಜೊತೆಗೆ ವೆಲ್ತಿ ಪರ್ಸನ್ ಇಸ್ ತುಂಬ ಕೇರ್ ಮಾಡೋರು, ನಿಮಗೆ ಪ್ರೀತಿ ಕೊಡೋರು, ಒಳ್ಳೆ ಪ್ರೊವೈಡರ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ಲರಿಗೂ. ಬನ್ನಿ, ಅನ್ಎಕ್ಸ್ಪೆಕ್ಟೆಡ್ ವಾಟ್ ನೆಕ್ಸ್ಟ್ ಚೇಂಜ್ ಏನು ಬರೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ ನೋಡೋಣ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಸೀಕ್ರೆಟ್ ಶತ್ರುಬಾಧೆ ಜಾಸ್ತಿ ಇದೆ, ಹಾರ್ಟ್ ಚಕ್ರ ಓಪನಿಂಗ್ ಇದೆ, ಹೀಲಿಂಗ್ ಇದೆ. ಸ್ವಲ್ಪ ಶತ್ರುಗಳು ಸಮಯ ಸಾಧಕತನ ಮಾಡುವಂಥ ಸಾಧ್ಯತೆ ಇದೆ. ಆಕ್ಷನ್ ತಗೊಳ್ತಾ ಇಲ್ಲ, ಹೀಲಿಂಗ್ ಸೊ ಒಂದು ನಿಮಗೆ ಏನು ಹೇಳಬೇಕು ಅಂದರೆ, ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿಕ್ಕೆ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಯಾಕೆ ಅಂದರೆ ಅವರಿಗೆ ನಿಮ್ಮ ಪ್ರೀತಿ ಬೇಕು. ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲಿ ಅವರು ನಿಮ್ಮನ್ನು ಬಿಡಲಿಕ್ಕೆ ತಯಾರಿ ಇಲ್ಲ. ಸೊ ಈ ಸಮಸ್ಯೆಗೆ ಅಂತ್ಯ ಆಡಲಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಸೊ ಅದು ನಿಮಗೆ ಶಾಶ್ವತ ಅಂತ್ಯ ಆಡ್ಬಿಡ್ಬೇಕು ಅನ್ನೋದು ಅವರ ಉದ್ದೇಶ, ಅವರ ಉದ್ದೇಶ. ಸೊ ಯಾಕೆ ಅಂದರೆ ಅವರು ನೀವೇನು ನಿರ್ಧಾರ ತೊಗೊಬಾರ್ದು, ನೀವು ಅವ್ರನ್ನ ಬಿಟ್ಟು ಹೋಗಬಾರ್ದು, ಎಲ್ಲ ರೀತಿಯಲ್ಲೂ ಬ್ಲಾಕೇಜಸ್ ಮಾಡಿದ್ದಾರೆ. ಈ ವ್ಯಕ್ತಿ, ಈ ವ್ಯಕ್ತಿ, ಈ ವ್ಯಕ್ತಿ, ಈ ವ್ಯಕ್ತಿ ನನಗೆ ಸೀರಿಯಸ್ ಆಗಿ ಕಾರ್ಡ್ ಬಿಡ್ತಾ ಇದ್ದಾರೆ. ಎಷ್ಟು ಭಯ ಆಗತ್ತೆ ಅಂದರೆ, ಅಷ್ಟು ಭಯ ಆಗತ್ತೆ.
ತಾಂತ್ರಿಕರು ಮಾಂತ್ರಿಕರು ದುಷ್ಟ ಸಾರಿ ಎಲ್ಲರೂ ಹಾಗಲ್ಲ ಅಂದರೆ ಆ ಥರ ಎನರ್ಜಿ ನನಗೆ ಇಲ್ಲಿ ಬರುತ್ತೆ ಯಾಕೆ ಅಂದರೆ ಅವರ ಕೈ ನೋಡಿ ಅವರ ಕೈ ಆ ಥರನೇ ಮಾಡ್ತಾ ಇರೋದು ಇಲ್ಲಿ ಹಾಗಾಗಿ ಆ ಎನರ್ಜಿ ಇಲ್ಲಿ ಫೋಕಸ್ ಆಗಿದೆ ಹೆಚ್ಚಾಗಿ ಬಟ್ ಇವರ ಸಮಸ್ಯೆ ಏನಿದೆ ನಿಮಗೆ ಸಮಸ್ಯೆ ಮಾಡ್ತಿದ್ದಾರೆ ಆ ಸಮಸ್ಯೆ ಅಂತ್ಯ ಆಗ್ತಾ ಇದೆ ಏನು ಅಂದ್ಕೊಂಡಿದ್ರು ಅವರು ನಾನು ಅಂದ್ಕೊಂಡಂಗೆ ಆಗತ್ತೆ ಅಂದರು ಬಟ್ ಈ ನವರಾತ್ರಿ ನಿಮಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ ಸೊ ನಿಮ್ಮ ಶತ್ರುಗಳು ಕೂಡ ಇದನ್ನು ನೋಡಿ ಅವ್ರಿಗೂ ಕೂಡ ದಂಗಾಗಿ ಆಶ್ಚರ್ಯ ಆಗಿಬಿಡಬೇಕು ಆ ರೀತಿಯಲ್ಲಿ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಮುಂದಿನ ದಿನಗಳಲ್ಲಿ ನಿಮ್ಮ ಆಸೆ ಈಡೇರುವಂಥ ಸಾಧ್ಯತೆ ಇದೆ ಸ್ವಲ್ಪ ತಾಳ್ಮೆಲೆ ಇರಿ ಅಂತ ಹೇಳ್ತಾ ಇದೆ ಯಾರೋ ಇಲ್ಲಿ ಮೆಣಸಿನ್ಕಾಯಿ ಹೊಮ್ಮದ ಬಗ್ಗೆ ನನಗೆ ಎನರ್ಜಿ ಬರ್ತಾ ಇದೆ ಮಾಡಿಸ್ಬೇಕು ಅಂತ ಮಾಡಿಸಿ ಒಳ್ಳೇದಾಗತ್ತೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಷ್ಟಾಗಿ ಕೇಳಿದ್ದೀನಿ ಪ್ರತ್ಯಂಗಿರ ಹೋಮಕ್ಕೆ ಅದಾಗ್ತಾರೆ ಅಂತ ಬಟ್ ಮಾಡಿಸ್ ನೋಡಿ ಸೊ ಪರ್ಸ್ನಲ್ ಹೀಲಿಂಗ್ ಮತ್ತು ಆ್ಯಕ್ಷನ್ ಎರಡೂ ತೊಗೊಳ್ತಾ ಇಲ್ಲ ನೀವು ಇದ್ರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾಗತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೀಲ್ ಮಾಡ್ಕೊಬೇಕು ನಿಮ್ಮ ಪರ್ಸ್ನಲ್ ಲೈಫ್ನ ಹೆಚ್ಚು ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದೆ ಅದ್ರ ಕಡೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಒಂದು ಸುಳ್ಳಿನ ಕಂತೆ ಒಳಗೆ ಅಥವಾ ನಿಮಗೆ ನೀವು ಮುಖವಾಡ ಹಾಕ್ಕೊಂಡು ನಿಮಗೆ ನೀವು ಮೋಸ ಮಾಡಿಕೊಂಡು ಬದುಕೋದನ್ನ ಬಿಡಿ ಅಂತ ಹೇಳ್ತಿದೆ ಇಲ್ಲಿ ಎರಡು ಎನರ್ಜಿ ಒಂದು ನಿಮಗೆ ಶತ್ರು ಕಾಟ ಆದರೆ ಇಲ್ಲಿ ನಿಮ್ಮ ಶತ್ರು ನೀವೇ ಆಗಿದ್ದೀರಾ ನಿಮ್ಮ ಶತ್ರು ಯಾರೂ ಇಲ್ಲ ನಿಮ್ಮ ಶತ್ರು ನೀವೇ ಸೊ ನಿಮ್ಮ ಹಾರ್ಟ್ನ ಹೀಲ್ ಮಾಡಿಕೊಂಡು ಒಂದು ಒಳ್ಳೆ ನಿರ್ಧಾರ ತಗೊಂಡು ಯಾವುದೋ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನಿಮ್ಮನ್ನು ಹೀಲ್ ಮಾಡೋದ್ರ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡೋದ್ರ ಬಗ್ಗೆ ಆ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಬಟ್ ನೀವು ಆ ವ್ಯಕ್ತಿಯ ಜೀವನನ ಇನ್ಬ್ಯಾಲೆನ್ಸ್ ಮಾಡಿ ಇಟ್ಟಿದ್ದೀರಾ ಸೊ ಒಂದು ಬ್ಯಾಲೆನ್ಸಿಂಗ್ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ ಎಸ್ ನಿಮ್ಮ ಆಸೆ ಎಲ್ಲ ಈಡೇರುವಂತಹ ಸಾಧ್ಯತೆ ಇದೆ ಏನೇ ಮಾಡಿದ್ರು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಎಸ್ ಡೆಫಿನೆಟ್ಲಿ ಹೀಲರ್ ಆಫ್ ದಿ ಏಜಸ್ ಹೀಲಿಂಗ್ ಬೇಕಾಗಿದೆ ನಿಮಗೆ ಹೀಲ್ ಮಾಡ್ಕೊಳ್ಳಿ ನೀವು ಆದರೂ ಹೀಲ್ ಆಗ್ತೀರಾ ಇಲ್ಲ ನಿಮಗೆ ಪ್ರಾಬ್ಲಮ್ ಮಾಡ್ತಿರೋ ವ್ಯಕ್ತಿಗೂ ಹೀಲಿಂಗ್ ಬೇಕಾಗಿದೆ ಯಾಕೆ ಅಂದರೆ ಇಲ್ಲಿ ಇಬ್ಬರು ಹೃದಯನೂ ಕೂಡ ತುಂಬಾ ಬ್ರೋಕ್ ಆಗಿದೆ ಸೊ ನಿಮ್ಮ ಹೃದಯ ಇಬ್ಬರು ಹೃದಯಕ್ಕೂ ನೋವಾಗಿದೆ ಅದು ಆರ್ಥಿಕ ಪರಿಸ್ಥಿತಿಯಿಂದ ಇರಬಹುದು ಒಬ್ಬರನ್ನ ಒಬ್ಬರು ಯಶಸ್ಸು ಕಂಡು ಆಗದಿರಾ ಅಸೂಯೆಯಿಂದ ಇರಬಹುದು ಸೊ ಯಾರು ತುಂಬ ಬೈಕೊಳ್ತಾ ಇದ್ದೀರಾ ಬಟ್ ಯೋಚನೆ ಮಾಡಬೇಡಿ ಸನ್ ಕಾರ್ಡ್ ಬಂದಿದೆ ಇದೆಲ್ಲದಕ್ಕೂ ಅಂತ್ಯ ಆಗಲೇ ಹೇಳದ್ನಲ್ಲ ಸಮಸ್ಯೆ ಎಲ್ಲ ಅಂತ್ಯ ಆಗತ್ತೆ ಎಂಡ್ ಆಗತ್ತೆ ಸೊ ಇಟ್ಸ್ ಟೇಕ್ಸ್ ಸಮ್ ಲಿಟಲ್ ಟೈಮ್ ಕೆಲವರಿಗೆ ಮಾತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರೆ ಖಂಡಿತ ಯಶಸ್ಸು ಇದೆ ಅಂತ ಹೇಳ್ತಾ ಇದೆ ಅಡ್ಜಸ್ಟ್ಮೆಂಟ್ ರಿಕ್ವೈರ್ ಇದೆ ಅದನ್ನು ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೇದಾಗತ್ತೆ ಆರೋಗ್ಯ ಸಮಸ್ಯೆ ಸರಿ ಹೋಗುತ್ತೆ ಆರ್ಥಿಕ ಸಮಸ್ಯೆ ಕೂಡ ಸರಿ ಹೋಗುತ್ತೆ ಪ್ರೀತಿ ಮಗು ಮದುವೆ ಎಲ್ಲವೂ ಕೂಡ ಆಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ ಸ್ಟೂಡೆಂಟ್ಸಿಗೂ ಕೂಡ ಚೆನ್ನಾಗಿ ಇದೆ ಸೊ ಒಳ್ಳೆ ಅಪ್ರಿಷಿಯೇಷನ್ ಸಿಗುವಂಥ ದಿನಗಳು ಮುಂದೆ ಇದೆ ಬಟ್ ಇಲ್ಲಿ ನೀವು ಹೀಲ್ ಮಾಡ್ಕೊಬೇಕು ಪರ್ಸ್ನಲ್ ಹೀಲಿಂಗ್ ಕಡೆ ನಿಮ್ಮ ಸಂತೋಷದ ಕಡೆ ನೀವು ಕೂಡ ಗಮನ ಕೊಡಬೇಕು ಹೀಲ್ ಮಾಡ್ಕೊಬೇಕು ಅಂದರೆ ಸ್ಪಿರಿಟ್ ನಿಮಗೆ ತೋರಿಸುವಂಥ ದಾರಿಲಿ ನೀವು ಹೋಗಬೇಕು ನಿಮ್ಮ ತಲೆಗೆ ಬಂದಂಥ ದಾರಿಗೆ ಅಲ್ಲ ಸ್ಪಿರಿಟ್ ತೋರಿಸುವಂಥ ದಾರಿಲಿ ನೀವು ಹೋಗಬೇಕು ಅಲ್ಲಿ ನೀವು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಲ್ಲಿ ನೀವು ಹೀಲ್ ಮಾಡ್ಕೊಳ್ತಾ ಇಲ್ಲ ಇದೆರಡನ್ನು ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಒಳ್ಳೆಯದಾಗತ್ತೆ ಇಫ್ ಯು ಲೈಕ್ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿವರೆಗೂ ನಮಸ್ತೆ ಟೇಕ್ ಕೇರ್ ಬಾಯ್